ಅಪ್ಪಿ ಇದೇನೋ ಇದು ಏನ್ ಗೊತ್ತಾಗುತ್ತೆ ನಿಮ್ಗೆ? ಯಾಕೆ ಓಕೆ, ಯಾರಾದ್ರೂ ಇದನ್ನ ಬಂದು ಇದಕ್ಕೆ ತೊಂದರೆ ಮಾಡೋದು, ಇದಕ್ಕೆ ಗಲೀಜು ಮಾಡೋದು, ಇದನ್ನ ಹರಿದಾಕೋದು ಮಾಡಿದ್ರೆ ಏನ್ ಮಾಡ್ತೀಯೋ? ಯಾಕೋ ಓಕೆ, ಅವನ್ ನಿನ್ಗೆ ಹೇಳ್ತಾನೆ ನೀನೇ ಹರಿದ್ಬಿಡು, ನಿನಗೆ ಬೇಕಾದಷ್ಟು ಹಣ ಕೊಡ್ತೀನಿ ಅಂದ್ರೆ ಹರಿಯಲ್ಲ ಅಂತೀನ? ಯಾಕೋ ಅಯ್ಯೋ ನನ್ ಬಗ್ಗೆ ನಿಜಾನೇನಾ? ಅಯ್ಯೋ ನಿನ್ನ ಹೆಸರೇನಪ್ಪಿ? ಇಂಡಿಯಾ ಅಂದ್ರೆ ಇಷ್ಟವೇ ನಿನ್ಗೆ? ಯಾರು ಕಲ್ಸಿದ್ ನಿಂಗೆ ದೇಶಭಕ್ತಿ? ಸ್ಕೂಲ ಮತ್ತೆ ಅಮ್ಮ. ನೋಡಿ ಗೆಳೆಯರೇ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಸ್ಕೂಲ್ ಕಲ್ಸಿದ್ಲಂತೆ, ತಾಯಿ ಕಲ್ಸಿದ್ಲಂತೆ ಇದು ದೇಶದ ಭಾರತದ ಧ್ವಜ ಅಂತ, ಇದನ್ನ ಹರಿಯಬಾರದು ಅಂತ, ಇದಕ್ಕೆ ಗೌರವಿಸಬೇಕು ಅಂತ, ಇದನ್ನ ನಾವು ಬೇರೆಯವರು ಹರಿದ್ರು ಅವ್ರನ್ನ ನಾವು ಖಂಡಿಸಬೇಕು ಅಂತ. ಮತ್ತೆ ಆ ಹುಡುಗನಿಗೆ ಎಷ್ಟು ಹಣ ಕೊಡ್ತೀನಿ ಇದು ಹರಿ ಅಂದ್ರೆ ಹರಿಯೋದಿಲ್ಲ ಅಂತಾನೆ. ಎಂತ ಸಂಸ್ಕೃತಿನ ಏನೋ ಇದು, ಇಂಥದ್ದೆಲ್ಲ ಈ ಚಿಕ್ಕ ವಯಸ್ಸಿಗೆ ನಿಜವೇ ನನ್ನ ಅಮ್ಮ ಕಲ್ಸಿದ್ರ ನಿನ್ಗೆ? ಅಯ್ಯೋ ಗೆಳೆಯರೇ, ಅಯ್ಯೋ ತುಂಬಾ ಖುಷಿ ಆಗ್ತದೆ ಗೆಳೆಯರೇ. ಮಕ್ಕಳು ಮನೆಯಲ್ಲಿ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇದರಿಂದ ನಾವು ಕಲಿಬಹುದು. ಏನಪ್ಪ ನಿನ್ನ ಹೆಸರು? ವಾವ್, ತುಂಬಾ ಖುಷಿ ಆಗ್ತದೆ. ನಮ್ಮ ಭಾರತ ದೇಶದ ಫ್ಲಾಗ್ ಹಿಂಗೆ ಹಾರ್ತಾ ಇದ್ರೆ ಎಷ್ಟು ಚಂದ ಅಲ್ಲಿನಾ? ಓಕೆ, ಮತ್ತೆ ತುಂಬಾ ಖುಷಿ ಆಗತ್ತೆ ನೀನು ಇವತ್ತು ಮಾತಾಡಿದ್ದು ನಮಗೆ ತುಂಬಾ ಖುಷಿ ಆಗತ್ತೆ. ಒಳ್ಳೇದಾಗ್ಲಿ, ಥ್ಯಾಂಕ್ ಯು ವೆರಿ ಮಚ್ ಗೆಳೆಯರೇ. ನೋಡಿ, ಇದು ನಮ್ಮ ಕನ್ನಡದ ಮಕ್ಕಳಿಗೆ ತಾಯಿ ಮೊದಲ ಗುರು ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಇನ್ಮೇಲೆ ಮನೆಯಲ್ಲಿ ಬೇಸಿಕ್ ಅನ್ನೆಲ್ಲ ಮನೆಯಲ್ಲಿ ಕಲಿಸ್ಬೇಕು ನಾವು. ಆ ದೇಶಭಕ್ತಿ ನೋಡಿ, ಫ್ಲಾಗ್ ಅಂತ ಹೇಳೋದು ಎಲ್ಲರೂ ಹೇಳ್ತಾರೆ, ಆದ್ರೆ ಆ ಫ್ಲಾಗ್ ಎಷ್ಟು ಇಂಪಾರ್ಟೆಂಟು, ಅದಕ್ಕೋಸ್ಕರ ಪ್ರಾಣ ಕೊಡಕ್ಕೂ ರೆಡಿ ಆಗಬೇಕು ಅಂತ ಅನ್ಸುತ್ತೆ ನನಗೆ. ಅಯ್ಯೋ ಪ್ರಾಣ ಕೊಡಕ್ಕೂ ರೆಡಿ ಆಗ್ಬೇಕು ಅನ್ನೋ ದೇಶಭಕ್ತಿ ಬಿತ್ತುವ ವಯಸ್ಸಿದು. ಇದನ್ನೇ ಭಗತ್ ಸಿಂಗ್ ಹೇಳಿದ್ದು. ನಮ್ಮ ಚಿಕ್ಕಪ್ಪ ದೇಶಕ್ಕೋಸ್ಕರ ಪ್ರಾಣ ತೆತ್ತರು, ಇನ್ನು ನಾನು ಯಾಕೆ ತೆತ್ತಬಾರ್ದು ಈ ದೇಶಕ್ಕೋಸ್ಕರ, ನಾನ್ಯಾಕೆ ಪ್ರಾಣ ಕೊಡಬಾರ್ದು ಅಂತ ಹೇಳ್ತಾನೆ ಭಗತ್ ಸಿಂಗ್. ನಾನು ಯಾಕೆ ಮಾಡಬಾರ್ದು, ನಮ್ಮ ಮನೆಯಲ್ಲಿ ಹುಟ್ಟು ದೇಶಭಕ್ತಿ ಕಲಿಸ್ತಾರೆ ಅಂತ. ಈ ವಯಸ್ಸಿಂದ ಮಕ್ಕಳಿಗೆ ದೇಶಭಕ್ತಿಯ ಬೀಜ ಬಿತ್ತಿದ್ರೆ ಅವ್ರನ್ನ ಅಲ್ಲಾಡ್ಸಕ್ಕಾಗಲ್ಲ, ಆ ಭಯದಿಂದ ದೇಶಾನ್ ಬಿಟ್ವಿ ಅಂತ ಚರ್ಚೆಯಲ್ಲಿ ಹೇಳ್ತಾನೆ. ಭಾರತೀಯ ಮಕ್ಕಳು ದೇಶಭಕ್ತಿ ಉಕ್ಕಿ ಹರಿತಾ ಇದೆ, ಅದನ್ನ ಏನಾದ್ರೂ ಮಾಡಿ ಡಿಸ್ಟ್ರಾಯ್ ಮಾಡಬೇಕು ಅಂತ ಮೆಕಾಲೆ ಎಜುಕೇಶನ್ ತಂದ್ರು. ನೋಡಿ, ಇದನ್ನ ಆದ್ರೂ ನಮ್ಮ ದೇಶದಿಂದ ಮಕ್ಕಳ ಮನಸ್ಸಿನಿಂದ ಈ ದೇಶಭಕ್ತಿನ ಕಿತ್ಕೊಳಕಾಗಲ್ಲ. ತಾಯಂದ್ರ ಇರುವವರೆಗೂ ತಾಯಿ ಸಂಸ್ಕೃತಿ ಅಷ್ಟು ಇಂಪಾರ್ಟೆಂಟ್ ನಮಗೆ. ತುಂಬಾ ಧನ್ಯವಾದ. ಗೊತ್ತಾಯ್ತು? ಥ್ಯಾಂಕ್ ಯು ವೆರಿ ಮಚ್.